ದೊಡ್ಡ ಮನೆಗಿಂತ ದೊಡ್ಡ ಮನೆ ಕಟ್ಟಿ ಆ ಮನೆ ಗೃಹ ಪ್ರವೇಶಕ್ಕೆ ನನ್ನನ್ನ ನನ್ನ ಗಂಡನ್ನ ಕರೆಸ್ತೇ ಇದ್ರೆ ನೀನು ಚಾಣಕಿನೇ ಅಲ್ಲ ಅಂತ ಹೇಳಿದ್ದೆ. ಎಲ್ಲಿ ಈಗ ಮನೆ ಬಾಡಿಗೆ ಕಟ್ಟೋಕ್ಕೂ ಕತ್ತಿ ಇಲ್ದಿರೋ ಪರಿಸ್ಥಿತಿ ಬಂದಿರ್ಬೇಕಲ್ಲ. ಈ ಲಕ್ಷಣದಲ್ಲಿ IAS ಬೇರೆ ಉತ್ತ್ಯಾ? ಏನ್ ಹೀಗ್ ನೋಡ್ತಿದ್ಯಾ? ನನಗೆಲ್ಲ ಗೊತ್ತು. ನೋಡ್ ಜಾನಕಿ, ಈ ಜನ್ಮದಲ್ಲಿ ನೀನು IAS ಅಲ್ಲ, ಇನ್ನೇನೂ ಸಾಧಿಸ್ತೇ ಇರೋ ಹಾಗೆ ನಾನು ಮಾಡ್ತೀನಿ. ಯಾಕೆ ಜಾನಕಿ ಸೈಲೆಂಟ್ ಆಗೋದೆ? ಕೆಲವೊಬ್ಬರ ಮಾತು ಮಣ್ಣಲ್ಲಿ ಉರುಳಾಡೋ ಹಾಗೆ. ವಾದ ಕೇಳಿದ್ರೆ ಅವ್ರಿಗೆ ತುಂಬ ಸಂತೋಷ, ನಮಗೆ ಆಯಾಸ ಅಷ್ಟೆ. ನನಗೆ ನಿಮ್ಮ ಜೊತೆ ಮಣ್ಣಲ್ಲಿ ಉರುಳಾಡೋಕ್ಕೆ ಇಷ್ಟ ಇಲ್ಲ ನಂದಿದ್ದವ್ರೆ. ಇವತ್ತು ಬೆಳಗ್ಗೆ ನೀನು ಟಿಫನ್ ಸಹ ತಿಂದಿರಲ್ಲ, ಆದರೂ ನಿನ್ನ ಜಂಬದ ಮಾತಿಗೆ ಏನು ಕಮ್ಮಿ ಇಲ್ಲ. ನಿಜ ಹೇಳು ಜಾನಕಿ, ಈಗ ನಿನ್ನ ತವ್ರ ಮನೆ ಯಾಕೆ ಬಂದಿದ್ಯಾ? ಸಹಾಯ ಬೇಡದಕ್ಕೆ ತಾನೆ? ದಿನದ ಖರ್ಚಿಗೆ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡೋ ಸ್ಟೇಜಲ್ಲಿದ್ಯಾ? ಅಂಥದ್ರಲ್ಲಿ IAS IAS ಆಲ್ ದ ಬೆಸ್ಟ್ ನೀನು ಬೀದಿಗೆ ಬೀಳೋದಕ್ಕೆ. ನಾನೇನು ಬರ್ತೀನಿ. ಬಾಯ್ ಜಾನು.